नमस्ते बी गणपति चैनल के स्वागत नानु निम्म बी गणपति होमियोपतिया कर्नाटक हरिकार बड़वर वैद्य नाडोज डॉक्टर बी टी रुद्रेश मातुकतेया विशेष सरणिया एंटने कंतिगे स्वागत बी टी रुद्रेश प्रचार प्रियरे अथवा राजकीय व्यक्तिगळोट्टिगे अनुगालवु इरुवुदादरू याके ಈ ಸರಣಿಯ ಆರಂಭದಲ್ಲಿ ಒಂದು ಮಾತನ್ನು ಹೇಳಿದ್ದೆ ನಾನು ನಾನು 8 ಮುಖ್ಯಮಂತ್ರಿಗಳನ್ನು ನೋಡಿದ್ದೇನೆ ನೋಡಿದ್ದೇನೆ ಅನ್ನೋದು ಉಪಚರಿಸಿದ್ದಾರೆ ಅಂತ ಅರ್ಥ ಅಲ್ಲ ಕೆಲವರು ಹಾಗೆ ತಿಳ್ಕೊಂಡು ಪ್ರತಿಕ್ರಿಯಿಸಿದರು ನೋಡಿದ್ದೇನೆ ಅನ್ನುವ ಅರ್ಥ ಒಡನಾಡಿದ್ದೇನೆ ಕೆಲವರಿಗೆ ಉಪಚಾರವನ್ನು ಮಾಡಿದ್ದೇನೆ ಆ ತರದ್ದು ಅದನ್ನು ನೀವು ಭಾವಿಸಬೇಕು ಈ ನನ್ನ ಒಡನಾಟ ಯಾಕೆ ಈ ಪ್ರಚಾರ ಯಾಕೆ ಹೋಮಿಯೋಪತಿಯ ಅಭಿವೃದ್ಧಿಯಲ್ಲಿ ಅದರ ಪಾಲೇನು ಕರ್ನಾಟಕದಲ್ಲಿ ಹೋಮಿಯೋಪತಿ ಅನ್ನುವಂತ ಒಂದು ವೈದ್ಯಕೀಯ ವ್ಯವಸಾಯ ಎಷ್ಟು ಕಳಪೆಯಾಗಿತ್ತು ಎಷ್ಟು ಅವಮಾನಕಾರಕವಾಗಿತ್ತು ಅದನ್ನ ಎಲ್ಲಿಂದ ಎಲ್ಲಿಗೆ ತಂದೆ ನಾನು ರಾಜ್ಯದಲ್ಲೂ ಕೇಂದ್ರದಲ್ಲೂ ಸರ್ಕಾರಿ ಸ್ವಾಮ್ಯದ ವಿವಿಧ ಹುದ್ದೆಗಳಲ್ಲಿ ಕೆಲಸ ಮಾಡುವ ಮೂಲಕ ರಾಜ್ಯ ಮತ್ತು ದೇಶದಲ್ಲಿ ಹೋಮಿಯೋಪತಿಯ ವ್ಯವಸ್ಥೆಯನ್ನ ಎಷ್ಟು ಶುದ್ಧವಾಗಿ ಕಟ್ಟುವ ಕೈಂಕರ್ಯದಲ್ಲಿ ನನ್ನ ಅಳಿಲ ಸೇವೆ ಯಾವ ಮಟ್ಟದಲ್ಲಿ ಇತ್ತು ಇವೆಲ್ಲವನ್ನ ಸಮಗ್ರವಾಗಿ ಕುಲ್ಲಂ ಕುಲ್ಲ ನಿರ್ಭಿಡೆಯಿಂದ ತನ್ನ ಬಗ್ಗೆ ಇರುವ ಆಪಾದನೆಗೂ ಮತ್ತು ತಾನು ಮಾಡಿದ ಸಾಧನೆಯನ್ನು ಎರಡನ್ನೂ ತೌಲನಿಕವಾಗಿ ಸಮಗ್ರವಾಗಿ ಮಾತಾಡಿದರೆ ಬನ್ನಿ ಆ ಮಾತುಗಳನ್ನು ಕೇಳೋಣ ಹೋಮಿಯೋಪತಿ ಔಷಧ ಅಶ್ವಿನಿ ಕ್ಲಿನಿಕ್ ನೀವು ನಡೆದು ಬಂದ ದಾರಿ ಇವನ್ನೆಲ್ಲ ನಾವು ಮಾತಾಡ್ತಾ ಇದ್ದೆವು ಆದರೆ ಕೇವಲ ಡಾಕ್ಟರ್ ಬಿ ಟಿ ರುದ್ರೇಶ್ ಅವರ ಬಗ್ಗೆ ಒಬ್ಬ ಡಾಕ್ಟರ್ ಆಗಷ್ಟೇ ನಾವು ನೋಡಲಿಕ್ಕೆ ಆಗೋದಿಲ್ಲ ನೀವೊಬ್ಬ ಆಡಳಿತಗಾರರು ಹೌದು ಈ ರಾಜ್ಯ ಸರ್ಕಾರದೊಟ್ಟಿಗೆ ಬಹಳ ಒಳ್ಳೆಯ ಸಂಬಂಧ ಇದೆ ನಿಮಗೆ ಎಲ್ಲ ಚೀಫ್ ಇನ್ಸ್ಟಿಟ್ಯೂಟ್ಗಳು ನಿಮ್ಮದು ಸಂಬಂಧ ಚೆನ್ನಾಗಿದೆ ನೀವು ಬಹಳ ಹತ್ತಿರದಿಂದ ಅವರನ್ನು ಬಲ್ಲಿರಿ ಮತ್ತು ಅವರನ್ನು ಒಡನಾಡ್ತೀರಿ ಆಮೇಲೆ ನಿಮ್ಮ ಹೋಮಿಯೋಪತಿ ಜಗತ್ತಿಗೆ ಏನು ಬೇಕು ಅದರಿಂದ ಎಷ್ಟು ಅನುಕೂಲ ಹಾಂ ಮಾಡ್ತೀರಿ ಸೊ ಈಗ ನೀವು ಕರ್ನಾಟಕದಲ್ಲಿ ಒಬ್ಬ ಹೋಮಿಯೋಪತಿ ಡಾಕ್ಟರ್ ಆಗಿ ಆಡಳಿತಾತ್ಮಕವಾಗಿ ಏನೇನು ಸುಧಾರಣೆ ತಂದ್ರಿ ಏನು ಅಚೀವ್ಮೆಂಟ್ ಮಾಡಿದ್ರಿ ಅದನ್ನು ಹೇಳಿ ಇಸಿ ಇವಾಗ ಮೊದಲನೇದು ನಮಗೆ ನನಗೆ ಅರ್ಥ ಆಗಿರೋದು ಏನಪ್ಪ ಅಂದರೆ ನಾವು ಹೋಮಿಯೋಪತಿ ತಗೊಂಡಾಗ ಜನ ನಮ್ಮನ್ನು ಗೇಲಿ ಮಾಡ್ತಾಯಿದ್ರು ನಮಗೆ ಸಮಾಜದಲ್ಲಿ ಒಂದು ಅಸ್ತಿತ್ವ ಇರಲಿಲ್ಲ ಹೋಮಿಯೋಪತಿ ಡಾಕ್ಟ್ರು ಅಂತ ಹೇಳ್ಕೊಳ್ಳೋಕೇನೆ ನನಗೂ ಚೆನ್ನಾಗಿ ಜ್ಞಾಪಾಗಿದೆ ನಾನು ಪಾಸ್ ಆದ ವರ್ಷ ಮನೆ ಮುಂದೆ ಬರೀ ಪ್ಲಸ್ ಮಾರ್ಕ್ ಮಾತ್ರ ಹಾಕ್ಕೊಳ್ಳೋರು ಡಾಕ್ಟರ್ ಅಂತ ಹಾಕ್ಕೊಂಡು ಪ್ಲಸ್ ಮಾರ್ಕ್ ಮಾತ್ರ ಹಾಕ್ಕೊಳ್ಳೋರು ಫಸ್ಟ್ ಟೈಮ್ ನಾನು ನನ್ನ ಹೆಸರಿನ ಮುಂದೆ ಬಾಡಿಗೆ ಬಂದಿದ್ದೆ ಹೋಮಿಯೋಪತಿ ವೈದ್ಯ ಅಂತ ಕೆಳಗಡೆ ಹಾಕ್ಕೊಂಡೆ ನಾನು ಆ ಕನ್ವಿಕ್ಷನ್ನು ನನಗೂ ಇತ್ತು ಅದನ್ನು ಬೇರೆಯವರಲ್ಲಿ ಬರೋಂಗೆ ಮಾಡಿದೆ ಇಡೀ ರಾಜ್ಯಾದ್ಯಂತ ಓಡಾಡಿ ಎಲ್ಲ ಆಲ್ಮೋಸ್ಟ್ ಆಲು ಈ ಕರ್ನಾಟಕದಲ್ಲಿ ನಡೆದಿರಬಹುದಾದಂತಹ ಎಲ್ಲ ಕಾರ್ಯಾಗಾರಗಳ್ಯಾವಿದ್ದಾವೆ ವೈಜ್ಞಾನಿಕ ಕಾರ್ಯಾಗಾರಗಳ್ಯಾವಿದ್ದಾವೆ ಅದರಲ್ಲೆಲ್ಲ ಭಾಗವಹಿಸಿದ್ದೀನಿ ನನ್ನ ಲೈವ್ ಕೇಸ್ಗಳನ್ನು ವಾಟ್ ಸೋ ಕಾಲ್ಡ್ ಸೈಂಟಿಫಿಕ್ ಕಮ್ಯುನಿಟಿಗೂ ಪ್ರೆಸೆಂಟ್ ಮಾಡಿದ್ದೀನಿ ಅಲೋಪತಿ ಡಾಕ್ಟರ್ಗಳ ಆಸ್ಪತ್ರೆಗಳಲ್ಲಿ ನಮ್ಮ ಕೇಸ್ ಪ್ರೆಸೆಂಟ್ ಮಾಡಿದ್ದೀನಿ ಅವರಿಗೆ ಕನ್ವಿನ್ಸ್ ಆಗೋ ಥರ ಪೇಪರ್ಗಳಲ್ಲಿ ಬರೆದಿದ್ದೀನಿ ಒಟ್ಟಾರೆಯಾಗಿ ಫಸ್ಟ್ 10 ಇಯರ್ಸ್ ಈ ಸಮಾಜ ಹೋಮಿಯೋಪತಿಯನ್ನು ಕೈಂಡಾಗಿ ಒಪ್ಕೊಳ್ಳೋ ಸ್ಥಿತಿಗೆ ತಂದು ನಿಲ್ಲಿಸಿದ್ದೀನಿ ಅದೊಂದು ಚಳವಳದ ರೂಪದಲ್ಲಿ ಮಾಡಿದೆ ಆಂದೋಲನದ ರೂಪದಲ್ಲಿ ಅದನ್ನು ರೂಪಿಸಿ ಅದು ಯಾಕೆ ಬೇಕಾಗಿತ್ತು ಅಂದರೆ ನನಗೂ ಒಂದು ಸ್ಥಾನಮಾನ ಬೇಕಾಗಿತ್ತು ಬರೀ ನಾನೊಬ್ಬನಿಗೆ ಮಾಡಿಕೊಂಡೆ ಅಂತ ಅಲ್ಲ ಆ ಥರ ಮಾಡ್ತಾ ಮಾಡ್ತಾ ಏನಾಯಿತು ಬಾಕಿ ಹೋಮಿಯೋಪತಿ ಡಾಕ್ಟರ್ಸ್ಗೂ ಒಂದು ಬೆಲೆ ಬಂತು ಅವ್ರ ಬಾಗಿಲುಗಳಿಗೆ ತೆಕ್ಕೊಂಡ್ರೆ 4 ಜನ ಆಗುವಂಥ ಬರ್ತರು ನನ್ನ ವಿರೋಧಿ ಅಂತ ಅನ್ನಿಸ್ಕೊಂಡವನು ನಿನ್ನೆ ಒಬ್ಬ ವ್ಯಕ್ತಿ ಬಂದಿದ್ದರು ಏನೋ ಕಾಂಪ್ರಮೈಸ್ಗೆ ಡಾಕ್ಟ್ರು ಅವ್ರು ಹೇಳ್ದೆ ಸರ್ ನಮಗೂ ನಿಮಗೂ ಏನೋ ವೈಯಕ್ತಿಕವಾಗಿರ್ಬೋದು ಆದರೆ ನನ್ನ ಕ್ಲಿನಿಕ್ಕಿಗೆ ಬರೋ 10ರಲ್ಲಿ 3 ಜನ ನಿಮ್ಮ ಹೆಸರು ಹೇಳೇ ಹೇಳ್ತಾರೆ ಹೌದೌದು ಅವ್ರು ನಮ್ಗೆ ಭಾಳ ಬೇಕಾದವರು ಅಂತ ನಾವು ಸುಳ್ಳು ಹೇಳೇ ಹೇಳ್ತೀವಿ ಸೊ ಪ್ರಶ್ನೆ ಒಂದು ಜನರ ಜನಮಾನಸದಲ್ಲಿ ಕನ್ನಡ ನಾಡಿನ ಜನಮಾನಸದಲ್ಲಿ ಜನರ ಪ್ರೀತಿಯ ವೈದ್ಯನಾಗಿ ಇವನು ನಂಬೋದಯ್ಯ ಜನಾನುರಾಗಿಯಾಗಿ ಮತ್ತು ಆ ಜನತೆಗೆ ನಿಮ್ಮನ್ನೊಂದು ಟ್ರಸ್ಟ್ ಅಂತಾರಲ್ಲ ನಿಮ್ಮ ಬಗ್ಗೆ ವಿಶ್ವಾಸ ನಂಬಿಕೆ ಒಂದು ಟ್ರೇಡ್ ಮಾರ್ಕ್ ಮಾಡೋ ಥರ ಮಾಡಿದ್ದು ನನಗೆ ಅತ್ಯಂತ ಸಂತೋಷವನ್ನು ಕೊಟ್ಟಿದೆ ಈ ಮಾತನ್ನು ನಾನು 40 ವರ್ಷ ಪ್ರಾಕ್ಟೀಸ್ ಮಾಡಿ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ
ನನ್ನ ಹತ್ರ ಬರುವಂತ ಸುಮಾರು ಜನ ಆರೋಪತಿ ಡಾಕ್ಟರ್ಸ್ ಉಳ್ಳವರು ಕೆಲಸಕ್ಕೆ ಬರದೇ ಇರುವವರು ಎಲ್ಲರೂ ಇದನ್ನ ವೋಸ್ಟ್ ಮಾಡ್ತಾರೆ ಎಲ್ಲೋದ್ರೂ ಇದನ್ನ ಹೇಳ್ತಾರೆ ನೀವು ಮಾಡಿದ್ರಿ ಸರ್ ಹೌದು ಅಂತ ಅದು ಅತ್ಯಂತ ಖುಷಿ ಕೊಟ್ಟ ಸಂಗತಿ ಆಡಳಿತವನ್ನ ಯಾರು ಒಬ್ಬ ಗವರ್ನಮೆಂಟ್ ಆಸ್ಪತ್ರೆ ಡಾಕ್ಟರ್ ಮಾಡಬಹುದು ಅದೇನ್ ದೊಡ್ಡದಲ್ಲ ಆದರೂ ನಾನು ರಾಜೀವ್ ಗಾಂಧಿ ಯೂನಿವರ್ಸಿಟಿಯ ಐ ಥಿಂಕ್ 12 ವರ್ಷ ಆಯ್ತು ಅನ್ಸುತ್ತೆ ಸಿಂಡಿಕೇಟ್ ಮೆಂಬರ್ ಆಗಿದ್ದೆ ಫಸ್ಟ್ ಟೈಮ್ ಒಬ್ಬ ಸಿಂಡಿಕೇಟ್ ಮೆಂಬರ್ ನಾಮಿನೇಟ್ ಆಗಿದ್ದು ಗವರ್ನರ್ ಇಂದ ನಾನು ಅಲ್ಲಿ ಹೋದಾಗ ನಮ್ಮ ಸ್ಥಿತಿ ಹೆಂಗಿತ್ತು ಅಂದರೆ ಆ ಯೂನಿವರ್ಸಿಟಿಗೆ ಯಾರಾದರೂ ನಮ್ಮ ಕಾಲೇಜಿಂದ ಒಬ್ಬ ಪ್ರಿನ್ಸಿಪಾಲ್ ಹೋದರೆ ನಮ್ಮ ಹೋಮಿಯೋಪತಿ ಡಾಕ್ಟರ್ ಯಾರಾದರೂ ಒಬ್ಬ ಕ್ಲರ್ಕ್ ಅಲ್ಲಿ ಕೂತ್ಕೊ ಅಂತ ಹೇಳ್ತಿರಲಿಲ್ಲ ನಮ್ಮ ಪರಿಸ್ಥಿತಿ ಅಷ್ಟು ಕೆಟ್ಟದಾಗಿತ್ತಲ್ಲಿ ಐ ಜಸ್ಟ್ ಟುಕ್ 3 ಮಂತ್ಸ್ ಅವರಿಗೆ ಏನು ಒಬ್ಬ ಹೋಮಿಯೋಪತಿ ವೈದ್ಯ ಅಂತ ತೋರಿಸ್ಕೊಟ್ಟೆ ಎಲ್ಲ ಅಲೋಪತಿ ಡಾಕ್ಟರ್ಗಳಲ್ಲೂ ಕೂಡ ನಾನು ಸಿಂಡಿಕೇಟ್ ಮೆಂಬರ್ ಆಗಿ ಜನಾನುರಾಗಿ ಆದೆ ಎಷ್ಟು ಮಟ್ಟಿಗೆ ಅಂದರೆ ನೆಟ್ಟಿಗಿದ್ದಾನೆ ಅಂದರೆ ಅವನೊಬ್ಬನೇ ಕಣಯ್ಯ ಎಲ್ಲೂ ಕೈ ಚಾಚಲ್ಲ ಏನಿದೆಯೋ ಅದನ್ನು ಹೇಳ್ಕೊಡ್ತಾನೆ ಕೊನೆಗೆ ಎಲ್ಲಿವರೆಗೆ ಅಂದರೆ ನಮ್ಮ ಒಬ್ಬರು ವೈಸ್ ಚಾನ್ಸಲರ್ ಹೇಳಿಬಿಟ್ರು ಡಾಕ್ಟ್ರೇ ನಾನು ಆಮೇಲೆ ಸೆನೆಟ್ ಮೆಂಬರ್ ಆದೆ ಮತ್ತು ಸಿಂಡಿಕೇಟ್ ಮೆಂಬರ್ ಆದಾಗ ಅಲ್ಲಿಯ ನಮ್ಮ ಉಪಕುಲಪತಿಗಳು ಯಾರಿದ್ದರು ಯಾವ್ಯಾವುದೋ ಬಾನಗಡಿಗಳಲ್ಲಿ ಸಿಗಾಕೊಂಡಾಗ ನೇರವಾಗಿ ಹೋರಾಡಿದೆ ಕನ್ನಡಪ್ರಭದಲ್ಲಿ 8 ದಿವಸ ಕಂಟಿನ್ಯೂಸ್ ಫ್ರಂಟ್ ಪೇಜ್ ಆರ್ಟಿಕಲ್ ಬಂತು ಮಾಡಿದ ಎಲ್ಲ ಬಾನಗಡಿಗಳನ್ನು ಹಗರಣಗಳನ್ನು ಬಯಲಿಗೆಳೆದೆ ಅವತ್ತಿಂದ ಸ್ವಲ್ಪ ಎದ್ದು ಕೂತ್ಕೊಳಂಗಾದರು ಹೋಮಿಯೋಪತಿ ಅಂದರೆ ಕೊನೆಗೆ ಎಲ್ಲಿವರೆಗೆ ಬಂತು ಅಂದರೆ 2 ವರ್ಷ ಆದಮೇಲೆ ನನ್ನ ಕಾರ್ ಏನಾದ್ರು ಒಳಗಡೆ ಹೋದರೆ ಸೆಕ್ಯೂರಿಟಿಯಿಂದ ಹಿಡಿದು ವೈಸ್ ಚಾನ್ಸಲರ್ ಅವರಿಗೆ ಎದ್ದು ನಿಂತ್ಕೊಳ್ಳೋರು ದಟ್ ವಾಸ್ ದಿ ಸಿಚುವೇಶನ್ ನನ್ನ ದೊಡ್ಡಸ್ಗೆ ಹೇಳ್ತಲ್ಲ ಯಾರು ದಯಮಾಡಿ ತಪ್ಪಿಳ್ಕೋಬಾರ್ದು ನನ್ನಂಥ ಒಬ್ಬ ದಮನಿತ ವರ್ಗದಿಂದ ಬಂದಂಥವನ್ನ ಏನು ಗತಿಯಿಲ್ಲದೆ ಇದ್ದವನ್ನ ಒಬ್ಬ ಹೋಮಿಯೋಪತಿ ಡಾಕ್ಟರ್ ಆದಂಥವನ್ನ ಸಿಂಡಿಕೇಟ್ ಮೆಂಬರ್ ಆಗಿ ಒಂದು ಯೂನಿವರ್ಸಿಟಿನ ಅಲ್ಲಾಡ್ಸೋ ಮಟ್ಟಕ್ಕೆ ಬಂದೆ ಇನ್ನೊಂದು ಚೂರು ಎಲ್ಲ ಒಪ್ಕೊಂಡಿದ್ರೆ ಯಾರು ಒಪ್ಕೊತಾ ಇರಲಿಲ್ಲ ಅಲೋಪತಿ ಡಾಕ್ಟ್ರು ವೈಸ್ ಚಾನ್ಸಲರ್ ಆಗಿಬಿಡ್ತಾ ಇದ್ದೆ ನೀವು ಹೇಳ್ದಂಗೆ ನನ್ನ ಮುಖ್ಯಮಂತ್ರಿಗಳ ಕಾರಿಡಾರ್ಗಳನ್ನ ಭಾಳ ನೋಡಿದ್ದೀನಿ ನನ್ನ ಕಣ್ಣೆದುರುಗಡೆ ಮಿನಿಸ್ಟ್ರಿಗಳು ಚೇಂಜ್ ಆಗೋದು ನೋಡಿದ್ದೀನಿ ನನ್ನ ಎದುರುಗಡೆ ಕಮಿಷನರ್ಗಳು ಚೇಂಜ್ ಆಗೋದು ನೋಡಿದ್ದೀನಿ IAS ಆಫೀಸರ್ಗಳನ್ನ ಹಿಂಗೆ ಚಿಟಕಿ ಹೊಡೆಯೋದ್ರಲ್ಲಿ ಏಯ್ ತೆಗೆಣ್ಣೇನು ಡಾಕ್ಟ್ರೆ ಅವನೇನು ರಿಂಗ್ ಆಡ್ತಾನೆ ಸರ್ ಬೆಲೆ ಗಾಚಾರಿ ಮಾಡ್ತಾನೆ ಸರ್ ಅವನು ಏಯ್ ಬರೆ ಅಲ್ಲಿ ಅದು ನೋಟ್ ಸಾಕು ಇಷ್ಟು ಮಟ್ಟಿಗೆ ನೋಡಿದ್ದೀನಿ ಆ ಮಟ್ಟಿಗೆ ತರಿಸ್ಕೊಡೋ ಹಂಗೆ ಇದೆಲ್ಲದರ ಪರಿಣಾಮ ಏನಾಯಿತು ಅಂದರೆ ಅದಕ್ಕೇ ಮೊನ್ನೆ ನಮ್ಮ ಬೊಮ್ಮಾಯಿಯವರು ಮಾತಾಡ್ತಾ ಹೇಳಿದರು 30 ವರ್ಷದಿಂದ ನಾನು ನಿಮ್ಮನ್ನು ನೋಡ್ತಾ ಇದ್ದೀನಿ ಅಂತ ನನಗೆ ಗೊತ್ತೇ ಇಲ್ಲ ಯಾರೇ ಬದಲಾದರೂ ರುದ್ರೇಶ್ ಅವರು ಬದಲಾಗಲಿಲ್ಲ ನಾವೆಲ್ಲ ಬದಲಾಗಿದ್ದೀವಿ ಅಂತ ಹೇಳಿದರು ರುದ್ರೇಶ್ ಅವರಿಗೆ ಇನ್ನೂ ಆ ಮುಗ್ಧತೆ ಕುತೂಹಲ ಒಬ್ಬ ವೈದ್ಯನಿಗಿರಬೇಕಾದ ಸಹನೆ ನಗು ನಗು ಎಲ್ಲ ಹಂಗೆ ಉಳ್ಕೊಂಡಿದೆ ಇವತ್ತು ಹಂಗೆ ಇದ್ದಾರೆ ಅವ್ರು ಬದಲಾಗಿಲ್ಲ ಸತ್ತ ಮೇಲೂ ಬದುಕೋರು ಸಾಲಿಗೆ ಸೇರ್ತಾರೆ ಅವರು ಅನ್ನೋವಂಥ ಮಾತನ್ನು ಅವ್ರು ಯಾಕೆ ಹೇಳಬೇಕು ಅಂದರೆ ಅವ್ರು ನೋಡಿದ್ದಾರೆ ಜನ ಇದನ್ನು ಇಟ್ಕೊಂಡಿದ್ದಾರೆ ಊರು ಅಂದಮೇಲೆ ಏನೋ ಕೇರಿ ಇರುತ್ತೆ ಬೈತಾರೆ ಅದು ಮಾಡ್ಕೊತಾರೆ ಕೆಲವರು ಅದಕ್ಕೆ ನಾನು ಅದಕ್ಕೆ ನನ್ನ ನಿಂದಕರಿರಬೇಕು ನಿಂದಕರಿರಬೇಕು ಇನ್ನು ಕೆಲವರು ಎಂತಾರು ಓ ಒಂದೇನಪ್ಪ ಎಂಥದ್ದು ನೀವು ಹೇಳಿದ್ರಲ್ಲ ಯಾಕೆ ಇಷ್ಟೆಲ್ಲ ಅಂತ ಓ ಎಲ್ಲ ಪಬ್ಲಿಸಿಟಿ ಇವರು ಟಿವಿಲಿ ಹೌದು ನಿಮ್ಮ ಬಗ್ಗೆ ಆ ಥರದ ಒಂದು ಆಪಾದನೆ ಇದೆ ಅವರು ಈಗ ಬಾಯಿ ಬಿಡ್ತಾ ಇದ್ದಾರೆ ಡಾಕ್ಟರ್ ಬಿಷ್ಟಿ ರುದ್ರೇಶ್ ಅಂದರೆ ಪಬ್ಲಿಸಿಟಿ ಅವ್ರದ್ದು ಫಸ್ಟ್ ಆದ್ಯತೆ ಎಲ್ಲಿ ಹೋದರೂ ಅವ್ರು ಕಾಣಿಸ್ಕೊಳ್ಬೇಕು ಫೋಟೋ ಬರಬೇಕು ವಿಡಿಯೋ ಬರಬೇಕು ಇಂಟರ್ವ್ಯೂ ಬರಬೇಕು ಎಲ್ಲಾದರೂ ಸರ್ವಮಯಂ ಬಿಟಿ ರುದ್ರೇಶಂ ಅಂತ ಹೇಳಿ ಆ ರೀತಿ ಇರಬೇಕು ಅನ್ನೋದು ನಿಮ್ಮ ಬಗ್ಗೆ ಇರೋ ಆಪಾದನೆ ಅದ್ರ ಬಗ್ಗೆ ನೀವು ಉತ್ತರ ಕೊಡಬೇಕೀಗ ಮಹಾಕವಿ ಜನ್ನ ಒಂದು ಮಾತು ಹೇಳ್ತಾನೆ ಕಟ್ಟಿಯುಂ ಏನೋ ಮಾಲೆಗಾರನ ಪಸ ಬಾಸಿಗಂ ಮುಡಿವ ಭೋಗಿಗಳಿಲ್ಲದೆ ಬಾಡಿ ಹೋಗುದೆ ಕಟ್ಟಿಯುಂ ಏನೋ ಮಾಲೆಗಾರನ ಪಸ ಬಾಸಿಗಂ ಮುಡಿವ ಭೋಗಿಗಳಿಲ್ಲದೆ ಬಾಡಿ ಹೋಗುದೆ ಅಂತಾನೆ ಜತನದಿಂದ ಹೂಗಳನ್ನೆಲ್ಲ ಆಯ್ಕೆ ಮಾಡಿ ಮಾಲೆಯನ್ನು ಮಾಡಿ ಅವನು ಕಟ್ಕೊಂಡು ಕೂರ್ತಾನಂತೆ ಅವನ ಚಿಂತನೆ ಮುಡಿವ ಭೋಗಿಗಳಿಲ್ಲದೆ ಬಾಡಿ ಹೋಗುದೆ ನಂದು ಅದೇ ರೀ ಇಷ್ಟು ಕಟ್ಟಪಷ್ಟು ಕಣ್ಣಲ್ಲಿ ನೀರಲ್ಲ ರಕ್ತ ಸುರಿದು ದುಡ್ದಿದ್ದೀನಿ ಇದು ಎಲ್ಲೂ ಕೂಡ ಅನ್ಹೆರ್ಡ್ ಆ್ಯಂಡ್ ಅನ್ಸೀನ್ ಆಗಿ ಹೋಗ್ಕೂಡ್ದು ಮತ್ತು ನನ್ನ ಲಾಭ ನನ್ನ ಪ್ರಯತ್ನಕ್ಕೆ ಪ್ರತಿಫಲ ಸಿಕ್ಕಲೇಬೇಕು ಮಹಾಪಾಲೇಶು ಕದಾಚನ ಅಂತ ಕತೆ ಹೇಳ್ತಾನೆ ಇರೋದಲ್ಲ ಹೌದು ನೀನು ಮಾಡಿದ್ದು ಮಾಡು ಆಗೋದಾಗುತ್ತೆ ಅನ್ನೋದ್ರೆ ನಮ್ಮ ಪರೀಕ್ಷೆನೇ ಬರೆಯಲ್ಲ ನಮ್ಮ ಪರೀಕ್ಷೆ ಬರಬೇಕಾದ್ರೆ ಪಾಸ್ ಆಗ್ತೀನಿ ಅಂತಲೇ ಬರಿತೀನಿ ಪಾಸ್ ಆಗೋಕ್ಕೋಸ್ಕರನೇ ಓದ್ತೀನಿ ಯಾಕಾಗಬಾರ್ದು ನೀನು ಮಾಡೋದು ಮಾಡೋ ಆಗೋದಾಗುತ್ತೆ ಅಂತ ಕತೆ ಹೇಳ್ತಾ ಕೂತ್ರೆ ಪಿಟೀಲು ಕುಯ್ಬೇಕು ಅಲ್ಲಿ ಯಾವನು ಕೊಡ್ತಾನೆ ಒಟ್ಟಿಗೆ ಮತ್ತು ನಾನು ಅಲ್ರಿ ಬರೀ ನೀರು ಕುಡಿದ ಮಕ್ಕಳೇ ಬದುಕ್ಬಿಟ್ರೆ ಹಾಲು ಕುಡ್ದಾರಲ್ಲ ಎಲ್ರಿ ಹೋಗ್ಬೇಕು
ಮಾಡಿದ್ದೀನಿ ಅಂತ ಹೇಳಕ್ಕೆ ಯಾಕೆ ಹೆದರಿಕೆ ಅದರಲ್ಲೂ ಒಬ್ಬ ಹೋಮಿಯೋಪತಿ ವೈದ್ಯನಾಗಿ ಹೌದು ಮಾಡಬಾರದು ಮಾಡಿದವರೇ ಏನಕ್ಕೇನ ಪ್ರಕಾರೇಣ ಪ್ರಸಿದ್ಧಿ ಪುರುಷೋಭವನ ಅಂತವ್ರನ್ನ ನೀವು ನೋಡಿದ್ದೀರಿ ಪತ್ರಕರ್ತರಾಗಿ ನೀವು ಕಳೆದ 40-50 ವರ್ಷದಿಂದ ನೋಡ್ಕೊಂಬಂದಿದ್ದೀರಿ ಈ ನಾಯಿಗಳಿಗೆ ಕಳ್ಳರ್ಯಾರು ಸುಳ್ಳರ್ಯಾರು ಅಂತ ವಾಸನೆಲಿ ಗೊತ್ತಾಗುತ್ತೆ ಹಂಗೆ ನೀವೊಬ್ಬ ಪತ್ರಕರ್ತರಾಗಿ ಯಾರಿಗೆ ಅಪಾಪಿ ಇದೆ ಯಾರಿಗೆ ಈ ನೀವು ಹೇಳ್ದಂಗೆ ಪಬ್ಲಿಸಿಟಿ ಅಪಾಪಿ ಇದೆ ಯಾರಿಗೆ ಯೋಗ್ಯತೆ ಇದೆ ಅದನ್ನು ಹಂಸಕ್ಷೀರ ನ್ಯಾಯದಂತೆ ಪರಿಣಾಮಕಾರಿಯಾಗಿ ಉತ್ತರ ಕೊಡಬೇಕಾದರೂ ನೀವು ನಿಜ ಹೇಳಬೇಕು ಅಂದರೆ ನಾನು ಯಾಕೆ ಹೇಳ್ತೀನಿ ಇದನ್ನು ಅಂದರೆ ಅಂತ ಜನನಿಗೆ ಇತ್ತಂತೆ ಹೌದಪ್ಪ ನಾನು ಬರೆದ ಕಾವ್ಯವನ್ನು ಯಾರು ಓದದೇ ಇದ್ರೆ ನೀನು ಯಾತಕ್ಕೆ ಬರೀತೀಯಾ ಹೌದು ಒಳ್ಳೆ ಸಂಗೀತಕಾರ ನಿಂದು ಯಾವನ್ನು ಕೇಳಿಸ್ಕೊಳ್ದಾರೆ ಅದಕ್ಕಿಂತ ಅವಮರ್ಯಾದೆ ಈ ಪ್ರಪಂಚದಲ್ಲಿ ಇನ್ನೇನಿದೆ ನಿನ್ನ ಪಿಕ್ಚರ್ 100 ದಿವಸ ಓಡಿದ್ರೆ ಯಾಕೆ ಮಾಡ್ತೀಯ ಪಿಕ್ಚರು ಹೌದು 100 ದಿವಸ ಓಡಲಿ ಅಂತಲೇ ಮಾಡ್ತೀನಿ ಹೌದು ನಾನು ಆ ಥರ ಮಾಡಿದರೆ ಡಸಂಟ್ ಮ್ಯಾಟರ್ ನೀವು ಮಾಡಿ ನಿಮ್ಗೆ ಯಾರು ಹಿಡ್ಕೊಂಡಿದ್ದಾರೇನು ಹೌದು ಮಾಡ್ಬೋದಲ್ಲ ಕ್ಯಾಮರಾ ಮುಂದೆ ಬೆಬ್ಬೆ ಬೆಬ್ಬೆ ಅಂತೀರಾ ಒಂದು ಅಕ್ಷರ ನೆಟ್ಟು ಬಿಡೋಕ್ಕಾಗಲ್ಲ ಒಂದು ಪ್ಯಾರ ಇಲ್ಲೇ ಕೂತ್ಕೊಂಡು ನಮ್ಮಿಬ್ಬರನ್ನು ಬಿಡಪ್ಪ ನೀನು ಒಂದು ವಿಷಯ ಕೊಡಪ್ಪ ಯಾರು ಮಾತಾಡ್ತಾರೋ ಅವ್ರನ್ನ ನನ್ನ ಪಕ್ಕ ಕೂರಿಸಿ ಲೈವಲ್ಲಿ ಕೂರಿಸಿ ನನಗೊಂದು ಪೇಪರು ಪೆನ್ನು ಕೊಡಿ ಅವನು ಕೂರಿಸಿ ಯಾವುದೇ ವಿಷಯ ಕೊಡಿ ನಾನು ಎರಡು ಪ್ಯಾರ ಬರಿತೀನಿ ಅವ್ನು 4 ಅಕ್ಷರ ಬರೆದು ಬಿಡಲಿ ಅವನು ಸೊ ಸುಲಭ ಇನ್ನೊಬ್ಬರ ಬಗ್ಗೆ ಹೇಳೋದು ಅವನಿಗೇನ್ರಿ ಗೊತ್ತು ಅಜರುದ್ದೀನ್ಗೆ ನನ್ನ ಮಗ ಫಸ್ಟ್ ಬಾಲ್ಗೆ ಔಟ್ ಆಗ್ಬಿಟ್ಟ ಆ ಸಂಗೀತ ಬಿಜ್ಲಾನಿ ನೋಡಿಕೊಂಡು ಏನು ಮಾತಾಡ್ತಾರ್ರಿ ಏನು ಮಾತಾಡ್ತಾರೆ ಒಂದು ಸ್ವಲ್ಪ ಒಂಚೂರು ಮಾನವೀಯ ಘನತೆ ಒಂದಷ್ಟು ಮಿನಿಮಮ್ ಡೀಸೆನ್ಸಿ ಇಟ್ಕೊಂಡು ಮಾತಾಡಿ ಬಾಯಿ ಇದೆ ಅಂತ ನಿಮ್ಮ ಕೈಯಲ್ಲಿ ಮಾಡೋಕ್ಕಾಗಲಿಲ್ಲ ಅಂತ ನೀವು ಯಾಕ್ರಿ ಇನ್ನೊಬ್ಬರು ಹೋಗಿ ನಾನು ಈ ಥರ ಮಾಡಿರೋದ್ರಿಂದ 4 ಜನಕ್ಕೆ ಅನುಕೂಲ ಆಗಿದೆ 4 ಜನ ಒಪ್ಕೊಂಡಿದ್ದಾರೆ ನಮ್ಮ ಡಾಕ್ಟ್ರುಗಳು ಹೇಳದೇ ಇದ್ದರೂ ಅವ್ರಿಗೊಂದು ಬೆಲೆ ಬಂದಿದೆ ಅದನ್ನು ಯಾರು ಅವ್ರು ಹೇಳದೇ ಇರ್ಬೋದು ಹೋಮಿಯೋಪತಿಲಿ ಇಲ್ಲದೇ ಇರೋರ್ನ ಕೇಳಿ ನೋಡಿ ಒಬ್ಬ ಕಾಮನ್ ಮ್ಯಾನನ್ನು ಕೇಳಿ ನೋಡಿ ಹೇಳಿ ಹೇಳ್ತಾರೆ ಅವರು ನಾನು ಯಾವುದು ದೇಶದ ಉದ್ದಕ್ಕ ನನ್ನ ನಾಡಿನ ಉದ್ದಗಲಕ್ಕೂ ಎಲ್ಲಿ ಹೋದರೂ ಇವ್ರು ಹೋಮಿಯೋಪತಿ ಡಾಕ್ಟ್ರು ಅಂತ ಒಬ್ಬ ಎದ್ದು ನಿಂತ್ಕೊಂಡೆ ನಿಂತ್ಕೊತಾನೆ ನನ್ನ ಹೆಂಡತಿ ನಾನು ಯಾವುದೋ ಯಾರ್ದೋ ಮನೆಗೆ ಹೋಗಬೇಕಾಯ್ತು ಚಿತ್ರದುರ್ಗಕ್ಕೆ 20 ವರ್ಷ ಆದಮೇಲೆ ಹೋದ್ವಿ ಡ್ರೈವರ್ ಇದ್ದ ನಾನು ಕಾರಲ್ಲಿ ಕೂತಿದ್ದೆ ಆ ದೊಡ್ಡ ಕಾರು ಎಲ್ಲ ಕಾಣಿಸ್ತಾ ಇಲ್ಲ ಒಳಗಡೆ ಯಾರಿದ್ದಾರೆ ಅಂತ ಹಲೋ ಹಲೋ ಅಂದರೆ ಕೇಳಿಸ್ತಿಲ್ಲ ಎಲ್ಲ ಇಳಿಸಿ ಅಲ್ಲಿ ಯಾರೊಬ್ಬ ಸ್ಕೂಟ್ರಲ್ಲಿದ್ದ ಏನೋ ಚರ್ಚ್ ಎಕ್ಸ್ಟೆನ್ಷನ್ ರೋಡ್ಗೆ ಎಲ್ಲ ಹೋಗಬೇಕು ಅಂದೆ ಓ ನೀವು ಒನ್ ವೇಲ್ ಬಂದುಬಿಟ್ಟಿದ್ದೀರಾ ಸರ್ ಅದು ಡಿವೈಡರ್ ಹಾಕಿದ್ದಾರೆ ಮೊದಲಿಂಗ್ ಇರಲಿಲ್ಲ ಮುಂದಕ್ಕೆ ಹೋಗಿ ಹಿಂದಕ್ಕೆ ಬರಬೇಕು ಬೇಡ ಇಲ್ಲೇ ರೈಟಿಗೆ ಹೊಡ್ಕೊಳ್ಳಿ ಅಂತ ಇಳಿಸ್ಬಿಟ್ಟು ಸರ್ ನೀವು ಆ ಹೋಮಿಯೋಪತಿ ಡಾಕ್ಟರ್ ರುದ್ರೇಶ್ ಅಲ್ವಾ 25 ವರ್ಷ ಆದಮೇಲೆ ಯಾವುದೋ ಊರಿಗೆ ಹೋಗಿದ್ದೀನಿ ಎಲ್ಲೋ ಒಂದು ಕ್ರಾಸಲ್ಲಿ ನಿಲ್ಲಿಸಿ ಅಡ್ರೆಸ್ ಕೇಳ್ತೀನಿ ಅಂದರೆ ನನ್ನ ಹೆಂಡತಿ ಒಂದು ಸ್ವಲ್ಪ ಖುಷಿಪಟ್ಲು ನನ್ನ ಗಂಡನ್ನ ಯಾರೋ ಯಾವುದೋ ಊರಲ್ಲಿ ಎಲ್ಲೋ ಹೋದರೂ ಆವಾಗ ಹೇಳಿದ್ದವನು ನಾನು ನಿಮಗೆ ಯಾಕೆ ಹೇಳಿದೆ ಈ ಒಂದು ಪ್ರಚಲಿತಕ್ಕೆ ಬರುವಂತಹ ಒಂದು ರೋಲ್ ಮಾಡಲು ಒಂದು ಲೀಡರ್ಶಿಪ್ಪು ನೀವು ಹೌದಯ್ಯಾ ಇದಮಿತ್ತಮ್ ಅಂತ ಹೇಳೋ ಅಂಥ ತಾಕತ್ತು ಇಟ್ಕೊಂಡಿರೋರು ಬೇಕಾಗ್ತಾರೆ ಸರ್ ಹೌದು ಸತ್ಯ ಒಂದು ಸಿಸ್ಟಮ್ ಇಲ್ಲದೇ ಇದ್ದರೆ ಅದು ಹಾಳಾಗೋಗ್ಬಿಡುತ್ತೆ ಅಲ್ಲ ಇಲ್ಲದೇ ಇದ್ದರೆ ನೀವು ಇಷ್ಟು ಮಾಡದೇ ಇದ್ದರೆ ಹೋಮಿಯೋಪತಿ ಒಂದು ಗೌರವಯುತವಾದಂಥ ಸ್ಥಾನಮಾನವನ್ನು ಸಮಾಜದಲ್ಲಿ ಪಡ್ಕೊಳ್ಳದೇ ಇದ್ದರೆ ನೀವು ಹೋಮಿಯೋಪತಿ ಕಲಿತ ಪ್ರಯೋಜನ ಏನು ಮತ್ತು ಇಷ್ಟು ಜನ ಕಲ್ತಿದಾರಲ್ಲ ಸರ್ ಮತ್ತು ಈಗ ಕ್ರಿಕೆಟ್ ಅಂದ್ಬಿಟ್ಟರೆ ಬರೀ ತೆಂಡೂಲ್ಕರ್ ಮಾತ್ರ ಅಲ್ಲ ಅಲ್ಲ ತೆಂಡೂಲ್ಕರ್ 350 ಹೊಡಿಬೋದು 335 ಟೆಸ್ಟಲ್ಲಿ ಆಡಿರ್ಬೋದು ಬೇರೆಯವ್ರಿಗಿಂತ ಚೆನ್ನಾಗಿ ಆಗಿರ್ಬೋದು ಅವನಿಗೆ ದಂತಕತೆ ಆಗಿರ್ಬೋದು ಅವನಿಗೆ ಭಾರತ ರತ್ನ ಬಂದಿರ್ಬೋದು ಎಲ್ಲ ಇರ್ಬೋದು ಅವನು ಅಂದ ಕೂಡಲೇ ಯಾರ್ಯಾರು ಏನೋ ಅಂದ್ಕೊಂಬಿಟ್ರಪ್ಪ ಅವರು ಅಂತಲೇ ಕರಿತೀನಿ ಅದು ಮಾತಾಡುವಾಗ ಅವನು ಅಂದ್ರೆ ದೇವ್ರಿಗೂ ಅವನು ಅಂತೀವಿ ಅಂದರೆ ದೊಡ್ಡಷ್ಟಿಗೆ ಅವನು ಮತ್ತು ವಯಸ್ಸಿಂದ ಸಣ್ಣವನಲ್ಲ ಆಗಲಿ ಹಂಗಂತ ಕರಿಬೇಕು ಅಂತ ಏನಲ್ಲ ಆ ಧಾರ್ಷ್ಟತೆ ದೇವರಾಣೆ ನಮಗೇನಿಲ್ಲ ಮಾಡಿದರೆ ಅವ್ರು ಹಂಗಾರೆ ಕ್ರಿಕೆಟು ತೆಂಡೂಲ್ಕರ್ ಒಬ್ಬರೇ ಆಡೋಕ್ಕಾಗುತ್ತಾ 12 ಜನ ಬೇಕೇ ಬೇಕು ಟೀಮ್ ಬೇಕೇ ಬೇಕು ಅದರಲ್ಲಿ ನೀನು ಚೆನ್ನಾಗಿ ಆಡಿದೀಯಾ ಅಂತ ಮತ್ತು ಯಾಕೆ ಬರೀ ಅವ್ರೊಬ್ಬರಿಗೆ ಬೆಲೆ ಕೊಡ್ತೀರಿ ಯಾಕೆ ರಾಜ್ಕುಮಾರ್ ಒಬ್ಬನೇ ಯಾಕೆ ಈಗ KGF ಒಂದೇ ಅಂತ ಹೇಳಿದರೆ ಮಾಡಿದಾರಯ್ಯ ಅವ್ರು ನಿಮಗಿಂತ ಭಿನ್ನವಾಗಿ ಮಾಡಿದರೆ ಒಪ್ಪು ನಿಂದಕರಿರಬೇಕು ನಿಂದಕರಿರಬೇಕು ಹಂದಿಗಳ ಥರ ನಾವೇನು ಅದಕ್ಕೆ ನಾನೇನು ಮಾಡೋಕ್ಕಾಗಲ್ಲ ಈಗ ಯಾರೋ ಒಬ್ಬ 30 ಅಡಿ ಆಗಿರ್ತಾನೆ ಅದು ಹೆಂಗೆ ಅವನು 30 ಅಡಿ ಆಗಿರ್ತಾನೆ ನನ್ನ ಕೈಲಿ 3 ಅಡಿನೇ ಆಗೋದು ಅಂದರೆ ಅದು ನಿಂಗಾಯಿತು ಸೊ ಅದು ಬಹುಶಃ ನನಗನ್ಸುತ್ತೆ ಔಟ್ ಆಫ್ ಈರ್ಷೆಯಿಂದ ಬಂದಿರೋ ಮಾತುಗಳು ಮತ್ತು ಕೈಲಾಗದವರು ಈಗ ಈ ನಮ್ಮ ನ್ಯಾಷನಲ್ ಕಾಲೇಜಲ್ಲಿ ಒಂದು 10,000 ಜನ ಸೇರಿದ್ದಾರೆ ನೀವು ಒಂದು ಕಲ್ಲು ತಗೊಂಡು ಎಸಿತೀರಾ ಅದು ಯಾರ ಮೇಲೆ ಬೀಳುತ್ತೆ ಯಾರ ಮೇಲೂ ಬೀಳ್ಬೋದು ಯಾರೋ ಒಬ್ಬ ಈ 10,000 ಜನಕ್ಕಿಂತ ಒಂದು 2 ಅಡಿ ಮೇಲಿದ್ದಾನೆ ಫಸ್ಟ್ ಹೊಡೆತ ಯಾರಿಗೆ ಬೀಳುತ್ತೆ ಅವನಿಗೆ ಬೀಳುತ್ತೆ ಫಸ್ಟ್ ಕಾಣಿಸೋದು ಯಾರು ನಮ್ಮಲ್ಲಿ ಗುಲ್ವಾಡಿಯವರು ಒಂದು ಮಾತಾಡ್ತಾ ಇದ್ರು ಯಾವತ್ತೂ ಹಣ್ಣಿರುವ ಮರಕ್ಕೆ ಕಲ್ಲೊಡೆ ಹೊರತು
ಒಣಗಿರುವ ಮರಕ್ಕೆ ಕಲ್ಲು ಹೊಡೆಯುವುದಿಲ್ಲ ಮತ್ತೆ ನೆಟ್ಟಿಗಿರೋ ಮರ ಜಲ್ದಿ ಕಡಿಬಹುದು ಹಾಗೆ ಇರಲಿ ಪರವಾಗಿಲ್ಲ ಅನ್ನೋರು ಅಂದ್ಕೊಂತಾ ಇರಲಿ ಅವೆಲ್ಲವೂ ದೇವರು ನನಗೆ ಅಲ್ಲಿಂದ ಕನ್ವರ್ಟ್ ಮಾಡಿ ಟ್ರಾನ್ಸ್‌ಫರ್ ಮಾಡಿ ಅದನ್ನ ನನಗೆ ಪ್ರತಿಫಲವಾಗಿ ವರವಾಗಿ ಕೊಡ್ತಾ ಇದ್ದಾನೆ ಅಲ್ಲದೇ ಇದ್ದರೆ ನಾನು ಹೇಳಿದಂಗೆ ಅವನ ಅನುಗ್ರಹ ಇಲ್ಲದೆ ತೃಣಮಪಿ ನಚಲತಿ ತೇನವಿನ ಅಂತ ನಾನು ಒಳಗಡೆಯಿಂದ ನಂಬಿದ್ದೀನಿ ನಾನು ಅದನ್ನು ಹೊರಗಡೆ ಹೇಳ್ಕೊಳ್ಳದೇ ಇರಬಹುದು ನನಗೆ ಗೊತ್ತಿದೆ ನನ್ನ ಯೋಗ್ಯತೆ ಗೊತ್ತಿದೆ ನನ್ನ ಅಯೋಗ್ಯತೆ ಗೊತ್ತಿದೆ ನನ್ನ ಪ್ಲಸ್ ಪಾಯಿಂಟು ತಾಕತ್ತು ನನ್ನ ಜೂರತ್ತು ಜರೂರತ್ತು ತಾಕತ್ತು ಎಲ್ಲ ಗೊತ್ತಿದೆ ನನಗೆ ಅದರ್ಥ ನಾನು ನಾನು ಅಂತ ಹೇಳ್ತಾ ಇದ್ದೀನಿ ಅಂತ ಅನ್ಕೋಬೇಕಾಗಿಲ್ಲ ಯಾರು ಕೂಡ ಪ್ರಶ್ನೆ ಒಬ್ಬ ವ್ಯಕ್ತಿ ಸುಲಭವಾಗಿ ಆದನಲ್ಲ ರೀ 40 ವರ್ಷದ ಈಗ ನೋಡಿ ನೋಡಿ 108 ಕಂಟ್ರಿಗೆ ನಾನು ಬಾಂಬೆಯಿಂದ ಲೈವ್ ಚಾಟ್ ಮಾಡ್ತೀನಿ ಯಾರು 3000 ಕೇಸ್ ಮಾಡಿದ್ರು ಇಡೀ ಪ್ರಪಂಚದಲ್ಲಿ ಹೋಮಿಯೋಪತಿ ಡಾಕ್ಟ್ರು ಯಾಕೆ 108 ದೇಶದಲ್ಲಿ ಬಂಜೆತನಕ್ಕೆ ಅಷ್ಟೇ ಅಲ್ಲ ನನ್ನ ಲೈವ್ ಕೇಸಸ್ಸು ಬಾಂಬೆಯಿಂದ ನಾನು ಮಾಡಿದರೆ ಒಬ್ಬೊಬ್ಬ $100 ಕೊಟ್ಟು ಎಂಟ್ರಿ ತಗೊಳ್ತಾನೆ ಆ ಫಂಕ್ಷನ್ ಮಾಡಿದವನು ನನ್ನ ಹತ್ರ ಒಂದು ನಾನೊಂದು ಪ್ರೋಗ್ರಾಮ್ ಮಾಡಿದರೆ ನನ್ನಿಂದ ಅವನಿಗೆ 2-3 ಲಕ್ಷ ರೂಪಾಯಿ ಬರುತ್ತೆ ನನಗೆ ಹೋಗೋ ಬರೋ ಫ್ಲೈಟ್ ಚಾರ್ಜ್ ಕೊಟ್ಟು 10,000 ರೂಪಾಯಿ ಕೈ ಕೊಟ್ಟು ಕಳಿಸ್ತಾನೆ ಯಾ ಅವ್ರಿಗೆ ಹುಚ್ಚ ನೋಡೋಕ್ಕೆ ಇದು ಇದು ಪಾಪ್ಯುಲಾರಿಟಿನಾ ಇದು 108 ಗಂಟೆ ಲೈವ್ ಚಾಟ್ ಮಾಡ್ತೀನಿ 38 ಗಂಟೆಗೆ ಸೈಂಟಿಫಿಕ್ ಪೇಪರ್ಸ್ ಪ್ರೊಡ್ಯೂಸ್ ಮಾಡ್ತೀನಿ ಎಲ್ಲ ಕಾರ್ಯಾಗಾರಗಳಲ್ಲಿ ಲೈವ್ ಆಗಿ ಇರೋದಿದ್ದಂಗೆ ಹೇಳ್ತೀನಿ ಹುಚ್ಚಿ ಮರೆ ನೋಡಿ ಕೇಸ್ ಕುಕಪ್ ಮಾಡಿ ನಿಮ್ಮ ಎದುರುಗಡೆ ಪ್ರೆಸೆಂಟ್ ಮಾಡೋದಲ್ಲ ಹಾಗೆಯೇ ಈ ರಾಜ್ಯದ ಕರ್ನಾಟಕ ಹೋಮಿಯೋಪತಿ ಮಂಡಳಿಯ ಚುನಾಯಿತ ಅಧ್ಯಕ್ಷನಾಗಿದ್ದೇನೆ ನಾನು ಕಳೆದ 10 ವರ್ಷಗಳಲ್ಲಿ ಮಾಡ್ಕೊಂಡ್ಬಂದಿದ್ದೀನಿ ಈ ಕಳೆದ 10 ವರ್ಷದಲ್ಲಿ ನನಗೆ ಜಗದೀಶ್ ಶೆಟ್ಟರು ಮುಖ್ಯಮಂತ್ರಿಗಳಾದಾಗ ನನಗೆ ರಾಜ್ಯ ಸಚಿವ ಸ್ಥಾನಮಾನ ಕೊಟ್ಟರು 13 ಲಕ್ಷದ ಕಾರು ಒಬ್ಬ ಡ್ರೈವರು ಡ್ರೈವರ್ಗೊಂದು 10,000 ಸಂಬಳ ಪೆಟ್ರೋಲು TADA ಫೋನ್ ಬಿಲ್ಲು ಎಲ್ಲ ಸೇರಿ ತಿಂಗಳಿಗೆ ನಾನು 50,000 ರೂಪಾಯಿ ಡ್ರಾ ಮಾಡ್ಬೋದಾಗಿತ್ತು ಕಳೆದ 10 ವರ್ಷದಿಂದ ನಾನು ನನ್ನ ಸಂಬಳ ಸಾರಿಗೆ ಯಾವುದೇ ಸವಲತ್ತನ್ನು ಹೋಮಿಯೋಪತಿ ಅಧ್ಯಕ್ಷನಾಗಿ ನಾನು ತೊಗೊಂಡಿಲ್ಲ ಅದನ್ನೆಲ್ಲ ಉಳಿಸಿ ಒಂದು 50-60 ಲಕ್ಷ ಮಾಡಿ ಇನ್ನೊಂದು 50 ಲಕ್ಷ ನಮ್ಮ ರಿಜಿಸ್ಟ್ರಾರ್ ಇದ್ದರು ಅವ್ರು ಸುಮ್ಮನೆ ಕೆಲಸ ಇಲ್ಲದೆ ಇರ್ತಾಯಿದ್ರು ಅವ್ರನ್ನ ಬೇರೆ ಕಡೆ ಟ್ರಾನ್ಸ್ಫರ್ ಮಾಡಿಸಿ ಬರೀ ಸೈನ್ ಹಾಕೋಕ್ಕೆ ಬರೋಂಗೆ ಮಾಡಿ ಅವ್ರದೊಂದು 60 ಲಕ್ಷ ಉಳಿಸಿ 1.25 ಕೋಟಿನಲ್ಲಿ ನಮ್ಮ ಮಾಗಡಿ ರೋಡಿಂದ ಬಸವೇಶ್ವರ ನಗರಕ್ಕೆ ತಿರುಕೊಳ್ಳೋ ಅಂಡರ್ಪಾಸ್ ಪಕ್ಕ ಅರ್ಧ ಎಕರೆ ಜಾಗದಲ್ಲಿ ಒಂದು 2 ಗುಂಟೆನಲ್ಲಿ ಒಂದು ಅಡ್ಮಿನಿಸ್ಟ್ರೇಟಿವ್ ಕಟ್ಟಿದ್ವಿ 1.25 ಕೋಟಿಗೆ ಹೋಮಿಯೋ ಭವನವನ್ನು ಇಡೀ ಭಾರತದಲ್ಲಿ ಯಾರೂ ಮಾಡಲಿಲ್ಲ ಅರ್ಧ ಎಕರೆ ಜಾಗನ ಹೋಮಿಯೋಪತಿ ಡಾಕ್ಟ್ರಿಗೆ ಒಂದು ಬಾಂಡೂರಿಗೆ ಕೊಟ್ಟಂಗೆ 5 ಅಡಿ ಜಾಗ ಕೊಡ್ತಾ ಇರಲಿಲ್ಲ ಆವಾಗ ಐ ಥಿಂಕ್ ಅದರ ರಿವಾರ್ಡು ರಮೇಶ್ ಕುಮಾರ್ ಅವ್ರಿಗೆ ಹೋಗಬೇಕು ಅವರು ಆರೋಗ್ಯ ಮಂತ್ರಿಗಳಾಗಿದ್ದರು ಅವ್ರು ನನ್ನ ಹತ್ರ ಬರ್ತಾ ಇದ್ರು ಅವ್ರು ಯಾವುದೋ ತೊಂದರೆಗೆ ಎಲ್ಲೂ ಆಗದೆ ಇರೋದು ಹೋಮಿಯೋಪತಿಲಿ ಆಗ್ಬಿಡ್ತು ಮಾಜಿ ಸ್ಪೀಕರು ಮತ್ತು ಮಾಜಿ ಮಂತ್ರಿಗಳು ನಮ್ಗೆ ಭಾಳ ಬೇಕಾದವರು ಅವರು ನಾವು ಕೂತ್ಕೊಂಡು ಬೆಳಗ್ಗೆ ತಿಂಡಿ ಕರೆದ್ರೆ ಏನೇನು ಮಾಡಬೇಕು ಏನು ಮಾಡಬಾರ್ದು ಯಾರು ತಪ್ಪು ಯಾರು ಸರಿ ಎಲ್ಲ ಮಾತಾಡೋರು ಡಾಕ್ಟ್ರೇ ನಾನು ಆರೋಗ್ಯ ಮಂತ್ರಿ ಇವತ್ತು ನಿಮ್ಗೇನು ಬೇಕೋ ಮಾಡಿಸ್ಕೊಳ್ಳಿ ಅಂದರು ನಡೆ ಸರ್ ದೇವ್ರು ಎಲ್ಲ ಕೊಟ್ಟಿದ್ದಾನೆ ನನ್ನ ಸಿಸ್ಟಮ್ಗೊಂದು ಜಾಗ ಇಲ್ಲ ಅಂತ ಹೇಳಿದೆ ಏನು ಮಾಡಬೇಕು ಅಲ್ಲೊಂದು ಎಕರೆ ಜಾಗ ಇದೆ ಕೊಡಿಸಿ ಸರ್ ಅಂದೆ ಎಲ್ಲ ನಿಷ್ಕರ್ಷ ಮಾಡಿ ಜನಗಳ ಜೊತೆ ಬೆರೆತು ಆಫೀಸರ್ಸ್ ಕರೆಸಿ ಎಲ್ಲ ಮಾಡಿದ್ಮೇಲೆ 1/2 ಎಕರೆ ಕೊಟ್ಟರು ಅದು ಗೆಜೆಟ್ ನೋಟಿಫಿಕೇಷನ್ ಆಯಿತು ಸಿದ್ದರಾಮಯ್ಯನವರ ಕೊನೆ ಮೀಟಿಂಗಲ್ಲಿ ಆ ಜಾವೇದ್ ಅಖ್ತರ್ ಅವರು ಇಲ್ಲ ಗೆಜೆಟ್ ಆಗಿದ್ರೂ ಕ್ಯಾಬಿನೆಟ್ ಡಿಸಿಷನ್ ಇಲ್ಲದಿದ್ದರೆ ಗೌರ್ಮೆಂಟ್ ಜಾಗ ಕೊಡೋಕ್ಕೆ ಬರೋದಿಲ್ಲ ಅಂದ್ಬಿಟ್ರು ಇನ್ನು ನಾಡಿದ್ದು ಲಾಸ್ಟ್ ಕ್ಯಾಬಿನೆಟ್ ಆಫ್ ಸಿದ್ದರಾಮಯ್ಯ ಅವ್ರದ್ದಿತ್ತು ಓಡೋದೆ ಅಲ್ಯಾರೋ ಒಬ್ಬರು ಕ್ಯಾಬಿನೆಟ್ ಸೆಕ್ರೆಟ್ರಿ ಓರ್ ಎದ್ದು ನಿಂತ್ಕೊಂಡ್ರು ನಿಮ್ಮ ಪೇಷಂಟ್ ಒಳಬ್ರು ಅಂದರು ಸರ್ ಇದೊಂದು ಸೇರಿಸ್ಬೇಕು ಅಂದೆ ಸೇರಿಸಿದ್ರು ನಮ್ಮ ಪರವಾಗಿ ಅವರೇ ಮಾತಾಡಿದರು ಕ್ಯಾಬಿನೆಟ್ ಡಿಸಿಷನ್ನು ಆಯಿತು ನಮ್ಮ ಹೆಸರಿಗಾಯಿತು ಕಟ್ಟಿದ್ವಿ ಅದು ದರ್ಶವಾಟ ಹಾಕೊಂಡು ಮತ್ತು ಇದ್ರ ಸಮಯದಲ್ಲಿ ಎಲ್ಲದಕ್ಕೂ ನಾವು ಸರ್ಟಿಫಿಕೇಟ್ ತರಬೇಕಾಯಿತು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡಿಂದ ಅದ್ರ ಜೊತೆ ನಿರಂತರವಾಗಿ 3 ತಿಂಗಳು ಗುದ್ದಾಡಿ ನಮ್ಮ ಯಾವುದೇ ಹೋಮಿಯೋಪತಿ ಡಾಕ್ಟ್ರು ವೇಸ್ಟ್ ಬಯೋ ಮೆಡಿಕಲ್ ಪ್ರಾಡಕ್ಟನ್ನು ನಾವು ಪ್ರೊಡ್ಯೂಸ್ ಮಾಡಲ್ಲ ಅಂಥೇಳಿ ನಮಗೆ ನಿರಾಧಾರ ಪತ್ರವನ್ನು ನಿರಪೇಕ್ಷಣಾ ಪತ್ರವನ್ನು ಇನ್ಮೇಲೆ ಯಾರೂ ಅಲ್ಲಿಂದ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡಿಂದ ತಗೋಬೇಕಾಗಿಲ್ಲ ಅಂತ ಇಡೀ ಇಂಡಿಯನ್ ಗೌರ್ಮೆಂಟ್ ಇದರಲ್ಲಿ ಮಾಡಿಸಿದೆ ನಾನು ಪರ್ಮನೆಂಟ್ಲಿ 127 ಜನಕ್ಕೆ ಮಾಡಿಸ್ಬೇಕು ಅಂತ ಇದೆ ಅದೇನೇನೋ ಕಾರಣಗಳಿಂದ ಆಗ್ತಾಯಿಲ್ಲ ಮುಂದೆ ಒಂದು ದಿವಸ ಮಾಡಿಸ್ತೀವಿ ಹಾಗೆಯೇ ಮೊನ್ನೆ ಈಗ 3 ವರ್ಷಕ್ಕೆ ಮುಂಚೆ ನಮ್ಮ ಸೆಂಟ್ರಲ್ ಕೌನ್ಸಿಲ್ ಆಫ್ ಹೋಮಿಯೋಪತಿ ಇದೆಯಲ್ಲ ನಮ್ಮ ಯಾವುದದು ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾ ಇತ್ತಲ್ಲ ಅದೇ ಥರ ನಮ್ಮದು ಇತ್ತು ಅದು ಯಾವುದೋ ಬಾನಗಡಿಗೆ ಸಿಗಾಕ್ಕೊಂಡು ಲಂಚ ತೊಗೊಂಡ್ರು ಅಂತ ಬೋರ್ಡ್ ಆಫ್ ಗವರ್ನರ್ ಮಾಡಿ ಪ್ರೈಮ್ ಮಿನಿಸ್ಟರ್ ಆಫೀಸು ನನ್ನನ್ನು 3 ವರ್ಷ ಸೌತ್ ಇಂಡಿಯಾದಿಂದ ನಾನೊಬ್ಬನೇ ಅದೇ ನಾನು ಇರೋ ತನಕ ನಾನು ಆ್ಯಕ್ಚುಲಾಗಿ ಯಾವುದೋ ಬಾನಗಡಿಗಳಿಗೆ ಬಿಡಲಿಲ್ಲ ಭ್ರಷ್ಟಾಚಾರಕ್ಕೆ ಬಿಡಲಿಲ್ಲ ಹೋರಾಟ ಮಾಡಿದ್ದೀವಿ ಇಡೀ ಭಾರತದಲ್ಲಿ ಒಂದು ಹೆಸರು ಮಾಡಿದ್ದೀನಿ
ಭಾರತ ನುಕ್ಕಣ್ ಕಾರ್ನರಲ್ಲಿ ಸೆಂಟ್ರಲ್ ಕೌನ್ಸಿಲ್ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೀನಿ ಜ್ಞಾನ ಆಯೋಗದ ಕೆಲಸ ಮಾಡಿದ್ದೀನಿ ಕರ್ನಾಟಕದ ಜ್ಞಾನ ಆಯೋಗದ ಕೆಲಸ ಮಾಡಿದ್ದೀನಿ ಸೆಂಟ್ರಲ್ ಕೌನ್ಸಿಲ್ ಆಫ್ ರಿಸರ್ಚ್ ಹೋಮಿಯೋಪತಿಗೆ ನಾನು ಗೌರ್ನಿಂಗ್ ಮೆಂಬರ್ ಆಗಿ ಕೆಲಸ ಮಾಡಿದ್ದೀನಿ ಈಗಲೂ ನಾನು ನನ್ನ ಯೂನಿವರ್ಸಿಟಿಗೆ ಫ್ಯಾಕಲ್ಟಿ ಮೆಂಬರು ನಾಸಿಕ್ ಮಹಾರಾಷ್ಟ್ರ ಹೆಲ್ತ್ ಯೂನಿವರ್ಸಿಟಿಗೆ ನಾನು ಬೋರ್ಡ್ ಆಫ್ ಸ್ಟಡೀಸ್ ಮೆಂಬರು ಇವೆಲ್ಲವೂ ಕೂಡ ನನಗೆ ಈ ನಾಡಿನ ಜನತೆ ಈ ನಾಡಿನಿಂದ ಸಿಕ್ಕಂತ ಪೋಷಕತ್ವ ಈ ನಾಡಿನಿಂದ ಸಿಕ್ಕಿದಂತ ಸಪೋರ್ಟು ಕುಮ್ಮಕ್ಕು ಇವುಗಳು ಕಾರಣ ಅನ್ನೋದನ್ನು ಹೆಮ್ಮೆಯಿಂದ ಹೇಳೋಕೆ ಇಷ್ಟಪಡ್ತೀನಿ ಇವೆಲ್ಲವೂ ಕೂಡ ನಾನು ಬದುಕೋದ್ರ ಜೊತೆಗೆ ನನ್ನ ಸಹಜೀವಿಗಳಲ್ಲಿರುವಂಥ ನನಗಿರುವಂಥ ಕಳಕಳಿ ನನ್ನ ಸಹಜೀವಿಗಳಿಗೆ ಆಗಬೇಕಾಗಿರುವಂಥ ಅನುಕೂಲ ಇವೆಲ್ಲವೂ ಕೂಡ ಎಲ್ಲರ ಹಿತಕ್ಕೆ ಆಗಿದೆ ಅಲ್ಟಿಮೇಟ್ಲಿ ದ ಫಿಲಾಸಫಿ ಆಫ್ ಆಲ್ ದ ಫಿಲಾಸಫೀಸ್ ಆರ್ ನಥಿಂಗ್ ಬಟ್ ಡೂಯಿಂಗ್ ಸೋಷಿಯಲ್ ಗುಡ್ ಅಂತ ಅದನ್ನು ಕಾಯಾವಾಚ ಮನಸ್ಸ ಮಾಡಿದ್ದೀನಿ ಬದುಕಿದ್ದಕ್ಕೆ ಒಂದು ಸಾರ್ಥಕ ಭಾವ ಬದುಕಿದ್ದಕ್ಕೆ ಒಂದು ಸಾರ್ಥಕತೆ ಬದುಕಿದ್ದಾರದವ್ರ ಸಾಲಿಗೆ ಅದು ಮೊನ್ನೆ ನಮ್ಮ ಬೊಮ್ಮಾಯಿಯವರು ಮಾತಾಡ್ತಾ ಅದನ್ನೇ ಹೇಳಿದರು ಈ ಪುಸ್ತಕ ಬಿಡುಗಡೆ ಮಾಡಿದಾಗ ಈ ಮಾತಿಂದನೇ ಮುಗಿಸ್ತೀನಿ ರುದ್ರೇಶ್ ಅವರು ಸತ್ ಮೇಲೂ ಬದುಕೇ ಇರ್ತಾರೆ ಅಂತ ಸಾಕು ಐ ಥಿಂಕ್ ಒಬ್ಬರು ಇದು ಈ ಸಾರ್ಥಕತೆ ಕರೆಕ್ಟ್ ಪ್ರಿಯರೇ ಇಲ್ಲಿವರೆಗೆ ಜನರ ನಂಬಿಕೆಯನ್ನು ಹೇಗೆ ಗಳಿಸದೆ ಪ್ರಚಾರ ಅನ್ನುವ ಪ್ರೀತಿಯ ಹಿಂದೆ ಹೋಮಿಯೋಪತಿಯ ಒಂದು ಅನುಷ್ಠಾನಕ್ಕೆ ತರುವಂಥ ಅದನ್ನು ಈ ರಾಜ್ಯದಲ್ಲಿ ನೆಲೆಗೊಳಿಸುವಂಥ ಒಂದು ಕೈಂಕರ್ಯವನ್ನು ಹೇಗೆ ನಾನು ಸಾಧಿಸಿದೆ ಅದರ ಜೊತೆಗೆ ಒಂದು ಜನಪ್ರಿಯ ಡಾಕ್ಟ್ರು ಹೌದು ಜನರ ನಂಬಿಕೆಯ ಡಾಕ್ಟ್ರು ಅನ್ನುವಂಥ ಒಂದು ಟ್ರೇಡ್ ಮಾರ್ಕು ನನಗೆ ಹೇಗೆ ದಕ್ಕಿತು ಹಾಗೆಯೇ ಈ ವೈದ್ಯಕೀಯದ ಮೂಲಕ ನಾನು ಎಂತಹ ಸಾರ್ಥಕ ಬದುಕನ್ನು ಕಂಡಿದ್ದೇನೆ ಇವನ್ನೆಲ್ಲವನ್ನು ನೀವು ಕೇಳಿದಿರಿ ಮುಂದಿನ ಕಂತಿನಲ್ಲಿ ಕೊನೆಯ ಕಂತಿನಲ್ಲಿ ಹೋಮಿಯೋಪತಿ ಅಂದರೆ ಏನು ಹೋಮಿಯೋಪತಿಯ ಉದ್ದೇಶ ಏನು ಸಮಾಜಕ್ಕೆ ಮತ್ತು ಪ್ರಜೆಗಳಿಗೆ ಹೋಮಿಯೋಪತಿ ಕೊಡಬಹುದಾದಂಥ ಆಶಯವೇನು ಆದರ್ಶವೇನು ಬೇರೆಯ ವೈದ್ಯಕೀಯ ಪದ್ಧತಿಗೆ ಹೋಲಿಸಿದಾಗ ಹೋಮಿಯೋಪತಿಯ ಶ್ರೇಷ್ಠತೆ ಏನು ಆದರ್ಶ ಏನು ಒಂದು ಸುಖಿ ಸಮಾಜದ ಆರೋಗ್ಯಪೂರ್ಣ ಸಮಾಜದ ಕರ್ತವ್ಯವನ್ನು ಹೋಮಿಯೋಪತಿ ತನ್ನ ಹೆಗಲ ಮೇಲೆ ಹೇಗೆ ಹೊತ್ತಿದೆ ಇವನ್ನೆಲ್ಲ ವಿವರವಾಗಿ ಒಂದು ರೀತಿಯ ಒಂದು ತಾತ್ವಿಕ ನೆಲೆಯಲ್ಲಿ ರುದ್ರೇಶ್ ಅವರು ಬಹಳ ಚೆನ್ನಾಗಿ ಮಾತಾಡಿದ್ದಾರೆ ಆ ಮಾತುಗಳನ್ನು ನೀವು ಮುಂದಿನ ಕಂತಿನಲ್ಲಿ ಕೇಳಬಹುದು ಅಲ್ಲಿಯವರೆಗೆ ನಮಸ್ತೆ